ಘೋಷಣೆ ಬರ್ತದೆ. ಇಲ್ಲ, ನಮ್ಮ ಸ್ಥಳೀಯವಾಗಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಬಹಳ ದೊಡ್ಡ ಹಗರಣ ಆಗಿದೆ ಎನ್ನುವಂಥದ್ದು ಆರೋಪ. ಕಾಂಗ್ರೆಸ್ ತುಂಬಾ ಹೋರಾಟ ಕೂಡ ಕೊಡ್ತಾ ಇದೆ ಈ ಬಗ್ಗೆ. ತನಿಖೆ ಮಾಡಿಸ್ತೀವಿ, ತನಿಖೆ ಮಾಡಿ ಯಾರು ತನಿಖೆ ಮಾಡಿದ್ದಾರೆ ಅವ್ರಿಗೆ. ಸರಿ, 50 ಕೋಟಿ ಆಫರ್ ಇತ್ತು, ಏನ್ ಕತೆ ಸರ್ ರವಿ ಗಾಣಿಗೆ ಅವರು ಮಾಡಿರೋ ಆರೋಪ? ಬಿಜೆಪಿ ಆ ಥರದ ಇದಕ್ಕೆ ಮುಂದಾಗಿದೆಯಾ ಅಂತ? ರವಿ ಗಾಣಿಗೆ ಬಟ್ ಬಿಜೆಪಿ ಅವರು ಸರ್ಕಾರ ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ನಿಜ. ಬಟ್ ಅವ್ರ ಪ್ರಯತ್ನದಲ್ಲಿ ಸಫಲ ಆಗಿದ್ದಾರೆ. ಒಂದ್ಸಾರಿ ಆಪರೇಷನ್ ಕಮಲ ಮಾಡಿ ಸಕ್ಸಸ್ ಆಗ್ತೀವಿ ಅಂತೇಳಿ ಪದೇ ಪದೇ ಮಾಡಲ ಪ್ರಯತ್ನ ಅಧಿಕಾರದ ದಾಹ. ಬಿಜೆಪಿ ಇದ್ದಾರಲ್ಲ, ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ನಮ್ಮ MLAಗಳು ಒಬ್ರು ಕೂಡ ಅವರ ಆಮಿಷಕ್ಕೆ ಒಳಗಾಗಲ್ಲ. ರಾಮನಗರದ ಹೌದಾ ಸರ್, ಬೆಂಗಳೂರಿಗೆ ಸೇರಿಸುವ ಬಗ್ಗೆ ಪದವಿರೋಧ ಇಲ್ಲ ಇದೆಯಲ್ಲ, ರಾಮನಗರ ಬೆಂಗಳೂರಿಗೆ ಸೇರಿಸ್ತಾರೆ ಬಹಳ ಚರ್ಚೆ ಕಾರಣ ಆಗಿದೆ, ಏನ್ ಹೇಳ್ತೀರಾ? ಇನ್ನು ನಾವು ಚರ್ಚೆ ಮಾಡಿಲ್ಲ, ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿಲ್ಲ. ನಾವು